ದಾದಾ ಸಾಹೇಬ್ ಪಾಲ್ಕೆ ಪ್ರಸ್ತಿ ಅಂತ ಬರ್ತದೆ ಈ ದಾದಾ ಸಾಹೇಬ್ ಪಾಲ್ಕೆ ಅದಲ್ಲ ಇದು ಸ್ಥಾಪನೆ ಆಗಿದೆ ಯಾವ ವರ್ಷ ಅಂದ್ರೆ ಹತ್ತೊಂಬತ್ ನೂರ ಅರವತ್ತೊಂಬತ್ತರ ಏನಾಗುತ್ತೆ ಸ್ಥಾಪನೆ ಆಗುತ್ತೆ ನೋಡ್ರಿ ಸ್ಥಾಪನೆ ಆಗಿದೆ ಯಾವ ವರ್ಷ ಹತ್ತೊಂಬತ್ ನೂರ ಅರವತ್ತೊಂಬತ್ತರ ಸ್ಥಾಪನೆ ಆಗ್ಯದ ಹಾಗೆ ಇದನ್ನ ನೀಡುವವರು ಯಾರಪ್ಪ ಅಂದ್ರೆ ನಮ್ಮ ಭಾರತ ಸರ್ಕಾರದ ಯಾವ್ದಪ್ಪ ಅಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದವರು ನೀಡ್ತಾರ ಈ ಪ್ರಶ್ನೆ ನೀಡುವವರು ಯಾರು ಭಾರತ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಹಾಗಾದ್ರೆ ಈ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ನೀಡ್ತಾರಪ್ಪ ಅಂದ್ರೆ ಸಿನಿಮಾ ಕ್ಷೇತ್ರದಲ್ಲಿ ಭಾರತದಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ನೀಡುವ ಒಂದು ಅತ್ಯುನ್ನತ ಪ್ರಶಸ್ತಿ ಯಾವುದಪ್ಪ ಅಂದ್ರೆ ದಾದಾ ಸಾಹೇಬ್ ಪಾಲ್ಕೆ ಪ್ರಸ್ತಿ ಆಗ್ಯದ ಅದೇ ಈ ಪ್ರಶಸ್ತಿಯ ಮೊತ್ತ ಅಂದ್ರೆ ಹತ್ತು ಲಕ್ಷ ರೂಪಾಯಿ ನೋಡ್ರಿ ಹತ್ತು ಲಕ್ಷ ರೂಪಾಯಿ ಮತ್ತೇನು ಕೊಡ್ತಾರಪ್ಪ ಅಂದ್ರೆ ಸುವರ್ಣ ಕಮಲ ಪದಕ ಹತ್ತು ಲಕ್ಷ ರೂಪಾಯಿ ಮತ್ತು ಸುವರ್ಣ ಕಮಲ ಪದಕ ಏನು ಮಾಡ್ತೀವಿ ಈ ಪ್ರಶಸ್ತಿ ನೀಡ್ತಾರ ಅದೇ ಥರ ಈ ಪ್ರಸ್ತಿಯ ಭಾರತೀಯ ಸಿನಿಮಾ ರಂಗದ ಪಿತಾಮಹತ್ ಬರ್ತಾನ್ರಿ ಯಾರಪ್ಪ ಅಂದ್ರೆ ಅವರು ದುಂಡಿರಾಜ್ ದಾದಾಸಾಬ್ ಪಾಲ್ಕೆ ಅವ್ರಿಗೆ ಏನಪ್ಪ ಅಂದ್ರೆ ಭಾರತೀಯ ಸಿನಿಮಾ ರಂಗದ ಪಿತಾಮಹ ಕರಿತೀವಿ ಇವ್ರಿಗೆ ಏನ್ ಇವರ ಹೆಸರ ಮೇಲೆ ಸ್ಥಾಪನೆ ಆದ ಪ್ರಸ್ತಿ ಯಾವ್ದಂದ್ರೆ ದಾದಸಾಹೇಬ್ ಪಾಲ್ಕೆ ಪ್ರಸ್ತಿ ಅದ್ ಕರಿತೀವಿ ನಮ್ಮ ಎಕ್ಸಾಮಲ್ ಏನು ಕ್ವಶನ್ ಕೇಳಿದ್ನಪ್ಪ ಅಂದ್ರ ದುಂಡಿ ರಾಜ್ ದಾದ್ ಪಾಲ್ಕೆ ಅವರು ನಿರ್ಮಿಸಿದ ಮೊದಲ ಚಲನಚಿತ್ರ ಹತ್ ಬರ್ತದ್ರಿ ಅದು ಹತ್ತೊಂಬತ್ತು ನೂರ ಹದಿಮೂರರಾಗ ಯಾವ್ದಪ್ಪ ಅಂದ್ರ ರಾಜ ಹರಿಶ್ಚಂದ್ರ ಅಂತ ಬರ್ತ ನೋಡ್ರಿ ಮತ್ ಸತ್ಯ ಹರಿಶ್ಚಂದ್ರ ಅಲ್ಲ ರಾಜ ಹರಿಶ್ಚಂದ್ರ ಅಂತ ಬರ್ತ ರಾಜ ಹರಿಶ್ಚಂದ್ರ ಇದೇನಪ್ಪ ಅಂದ್ರ ಭಾರತದ ಮೊದಲ ಚಲನಚಿತ್ರ ಯಾವ್ದಪ್ಪ ಅಂದ್ರ ರಾಜ ಹರಿಶ್ಚಂದ್ರ ಅಂತ ಬರ್ತದೆ ಹತ್ತೊಂಬತ್ತು ಸಾವಿರದ ಹದಿಮೂರರಲ್ಲಿ ದುಂಡಿರಾಜ್ ದಾದಾ ಸಾಹಿಬ್ ಪಾಲ್ಕೆರವ್ ಏನ್ ಮಾಡ್ತಾರೆ ನಿರ್ಮಾಣ ಮಾಡ್ತಾರ ಆತರ ಇದನ್ನ ಪ್ರದಾನ ಮಾಡುವವರು ಯಾರಪ್ಪ ಅಂದ್ರ ನಮ್ಮ ರಾಷ್ಟ್ರಪತಿಗಳು ನೋಡ್ರಿ ಯಾರು ಪ್ರದಾನ ಮಾಡ್ತಾರ ರಾಷ್ಟ್ರಪತಿ ಪ್ರಸ್ತುತ ರಾಷ್ಟ್ರಪತಿ ಯಾರದಾರ ನಮ್ಮ ದ್ರೌಪದಿ ಮುರ್ಮಾರ್ ಅವ್ರು ಏನ್ ಮಾಡ್ತಾರೆ ಇದೇ ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರೋತ್ಸವ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಪ್ರದಾನ ಮಾಡ್ತಾರ ಓಕೆ ಹಾಗಾದ್ರೆ ಇದರ ಹಿಂದೆಲ್ಲ ಸ್ವಲ್ಪ ನೋಡ್ಕೊತರ ಇನ್ನು ಹಾಗಾದ್ರೆ ಈ ಪ್ರಸ್ತಿ ಪಡೆದ ಮೊದಲ ವ್ಯಕ್ತಿ ಅಥವಾ ಮಹಿಳೆ ಯಾರು ಬರ್ತಾರ ಯಾರಪ್ಪ ಅಂದ್ರ ರಾಣಿ ರೋರಿಚ್ ದಾಸಾಯಿ ಪಾಲ್ಕೆ ಪ್ರಸ್ತಿ ಪಡೆದ ಮೊದಲ ವ್ಯಕ್ತಿ ಅಥವಾ ಮಹಿಳೆ ಯಾರಪ್ಪ ಅಂದ್ರ ರಾಣಿ ರೋರಿಚ್ ಯಾವ ವರ್ಷ ಪಡೆದರ ಹತ್ತೊಂಬತ್ನೂರ ಅರವತ್ತೊಂಬತ್ತು ಸ್ಥಾಪನೆ ಆಗಿದ್ದು ಕೂಡ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಗೆ ಪ್ರಥಮವಾಗಿ ಪಡೋದ್ ಕೂಡ ಯಾವಾಗ ಅಂದ್ರೆ ಹತ್ತೊಂಬತ್ನೂರ ನೂರ ಅರವತ್ತೊಂಬತ್ತರಿಗೆ ಹಾಗಾದ್ರೆ ಯಾವ ಭಾಷೆ ಪಡದಾರಪ್ಪ ಅಂದ್ರೆ ಇದನ್ನ ಹಿಂದಿ ಭಾಷೆ ನೋಡ್ರಿ ಯಾವ ಭಾಷೆ ಹಿಂದಿ ಭಾಷೆ ಬಡಿದ್ರ ಅದೇ ಥರ ಇಲ್ಲಿ ಈ ಪ್ರಸ್ತಿ ಪಡೆದ ಕನ್ನಡಿಗರು ಎಷ್ಟು ಜನ ಅದಾರ ಎರಡು ಜನ ಅದಾರ ನೋಡ್ರಿ ದಾಸಾಯಿ ಪಾಲ್ಕೆ ಪ್ರಸ್ತಿ ಪಡೆದ ಕನ್ನಡಿಗರು ಎಷ್ಟು ಜನ ಅದಾರೀ ಎರಡು ಜನ ಅದರ ಒನ್ ಯಾರಪ್ಪ ಅಂದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಂತ ಬರ್ತಾಡ್ರಿ ಯಾರ ರಾಜ್ಕುಮಾರ ಡಾಕ್ಟರ್ ರಾಜ್ಕುಮಾರ್ ಅವರು ಯಾರ ಹತ್ತೊಂಬತ್ತು ನೂರ ತೊಂಬತ್ತೈದರ ಪಡೆದ್ರು ಯಾವ ಕ್ಷೇತ್ರ ಚಲನಚಿತ್ರ ಕ್ಷೇತ್ರ ಪಡಿತಾರೆ ಡಾಕ್ಟರ್ ರಾಜ್ಕುಮಾರ್ ಯಾವ ಕ್ಷೇತ್ರ ಪಡೆದ್ರು ಚಲನಚಿತ್ರ ನಮ್ಮ ಏನು ಏನ್ ಕ್ವೇಶನ್ ಕೇಳಪ್ಪ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಿರ್ಮಿಸಿದ ಮೊದಲ ಚಲನಚಿತ್ರ ಬರ್ತಾರೆ ಬರ್ತಾರೀ ಯಾವ್ದಪ್ಪ ಅಂದ್ರೆ ಬೇಡರ ಕಣ್ಣಪ್ಪ ಬೇಡರ ಕಣ್ಣಪ್ಪ ಇದು ಡಾಕ್ಟರ್ ರಾಜ್ಕುಮಾರ್ ಅವರು ನಿರ್ಮಾಣ ಮಾಡಿದ ಏನಾಗ ಮೊದಲ ಚಲನಚಿತ್ರ ಯಾವ್ದಂದ್ರ ಬೇಡರ ಕಣ್ಣಪ್ಪ ಅಂತ ಕರಿತೀವಿ ಅದೇ ತರ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ನಿರ್ಮಿಸಿದ ಕೊನೆಯ ಚಿತ್ರ ಯಾವ್ದಪ್ಪ ಅಂದ್ರ ಶಬ್ದ ವೇದಿ ಅಂತ ಬರ್ತೀವಿ ನೋಡ್ರಿ ಯಾವ ವೇದಿ ಶಬ್ದ ವೇದಿ ಶಬ್ದವಿಧನಪ್ಪ ಅಂದ್ರೆ ಅವರ ಕೊನೆಯ ಚಿತ್ರ ಆಗಿರ್ತದ ಓಕೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನೋಡ್ರಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹತ್ತೊಂಬತ್ನೂರ ತೊಂಬತ್ತೆರಡರಲ್ಲಿ ನೋಡ್ರಿ ತೊಂಬತ್ತೆರಡು ತೊಂಬತ್ ಮೂರಾಗ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಕೊಡ್ತಾರೆ ನೋಡ್ರಿ ಯಾವ ರತ್ನ ಕರ್ನಾಟಕ ರತ್ನ ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಸ್ತಿಯಾದ ಕರ್ನಾಟಕ ರತ್ನ ಪ್ರಸ್ತಿ ಕೂಡ ಯಾರಿಗೆ ಕೊಟ್ಟರಪ್ಪ ಅಂದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನೀಡಲಾಗುತ್ತೆ ಅದೇ ತರ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಡಾಕ್ಟರೇಟ್ ನೀಡಿದ ವಿಶ್ವವಿದ್ಯಾಲಯ ಯಾವ್ದಪ್ಪ ಅಂದ್ರೆ ಮೈಸೂರು ವಿಶ್ವವಿದ್ಯಾಲಯ ನೋಡ್ರಿ ಯಾವ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಏನು ಮಾಡ್ತಪ್ಪ ಅಂದ್ರೆ ಇವರಿಗೆ ಡಾಕ್ಟರೇಟ್ ನೀಡಿದ ಏನಾಗಿದೆ ವಿಶ್ವವಿದ್ಯಾಲಯ ಆಗ್ಯದ ಓಕೆ ನೆಕ್ಸ್ಟ್ ಎರಡನೇ ಈ ಕನ್ನಡಿ ಈ ಪ್ರಶಸ್ತಿ ಪಡೆದ ಎರಡನೇ ಕನ್ನಡಿಗಾರ ಅಂದ್ರ ವಿ ಕೆ ಮೂರ್ತಿ ಯಾವ ಮೂರ್ತಿ ವಿ ಕೆ ಮೂರ್ತಿ ಅವರು ಎರಡ್ ಸಾವಿರ ಎಂಟರ ಪಡಿತಾರ ಯಾವ ಗ್ರಾಹಕರ ಏನು ಛಾಯಾಗ್ರಾಹಕ ಅಂದ್ರ ಫೋಟೋಗ್ರಾಫರ್ ನಮ್ಮ ಹಳ್ಳಿ ಕಡೆ ಕರೀತಿರಲ್ಲ ಹುಡುಗರು ಮುಸ್ತಾಫ್ ಅಂತ ಕರಿತಾರೆ ಹಾಗೇರಿ ಛಾಯಾಗ್ರಾಹಕರಾಗಿರ್ತಾರ ಕನ್ನಡಿಗರಿಗೆ ಕೇಳಿದ್ರೆ ಎರಡು ಜನ ಒಂದು ಡಾಕ್ಟರ್ ರಾಜ್ಕುಮಾರ ಇನ್ನೊಬ್ರು ಯಾರಪ್ಪ ಅಂದ್ರೆ ವಿ ಕೆ ಮೂರ್ತಿ ಅದ್ ಗೊತ್ತಿರಲಿ ಅದೇ ಥರ ಇತ್ತೀಚೆಗೆ ಈ ಪ್ರಶಸ್ತಿ ಪಡೆದವ್ರು ಅದು ನಮ್ಗೆ ಇಂಪಾರ್ಟೆಂಟ್ ಆಗಿರ್ತದೆ ಇತ್ತೀಚೆಗೆ ಈ ಪ್ರಸ್ತಿ ಪಡೆದವರು ಯಾರಪ್ಪ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಾಗ ಅಮಿತಾಬ್ ಬಚ್ಚನ್ ಅಂತ ಬರ್ತಾಡ್ರಿ ಯಾವ ಬಚ್ಚನ ಅಮಿತಾಬ್ ಬಚ್ಚನ್ ಬರ್ತಾನೆ ನೆಕ್ಸ್ಟ್ ಎರಡ್ ಸಾವಿರದ ಹತ್ತೊಂಬತ್ತರಾಗ ರಜನಿಕಾಂತ್ ಅವರು ಪಡಿತಾರೆ ಈ ಪ್ರಶಸ್ತಿ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತರಾಗ ಆಶಾ ಪಾರೇಕ್ ಅವರು ಪಡಿತಾರೆ ಈ ಪ್ರಸ್ತಿಯನ್ನು ನೆಕ್ಸ್ಟ್ ಎರಡ್ ಸಾವಿರ ಇಪ್ಪತ್ತೊಂದ್ರಾಗ ವೈದಾರ್ ಹೇಮನ್ ಅವ್ರು ಏನ್ ಮಾಡಿದಾರ ಈ ಪ್ರಸ್ತಿಯನ್ನು ಪಡೆದಾರ ನೆಕ್ಸ್ಟ್ ಎರಡ್ ಸಾವಿರ ಇಪ್ಪತ್ತೆರಡರ ಪ್ರಶಸ್ತಿ ಏನ್ ಮಾಡ್ಯಾರ ಎರಡ್ ಸಾವಿರ ಇಪ್ಪತ್ನಾಲ್ಕ ಕೊಟ್ಟಿವ್ರ ಅವ್ ಕೋನಾ ಟೈಮ್ ಟೈಮ್ದಾಗ ಏನ್ ಮಾಡ್ಯಾರ ಕೊಟ್ಟಿರಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಶ್ನೆಯ ಎರಡ್ ಸಾವಿರ ಇಪ್ಪತ್ನಾಲ್ಕರಾಗ ಯಾರಿಗೆ ಕೊಟ್ಟಿವಂದ್ರ ಮಿಥುನ್ ಚಕ್ರವರ್ತಿ ಅವರಿಗೆ ನೀಡಲಾಗಿದೆ ಯಾವ ಚಕ್ರವರ್ತಿ ಅಂದ್ರ ಮಿಥುನ ಚಕ್ರವರ್ತಿ ಏನ್ ಮಾಡ್ಯಾರ ಈ ಪ್ರಸ್ತಿ ನೀಡಲಾಗಿದೆ ಮಿಥುನ ಚಕ್ರವರ್ತಿ ಅವರಿಗೆ ಓಕೆ ಏನು ಸಾಧ್ಯ ಏನ್ ಮಾಡ್ರ ಸ್ನಿಷ್ಯಾಡ್ತವ್ರಿ ಯಾಕಂದ್ರೆ ಒಂದ್ ಆಸಾಯಿ ಪಾಲ್ಕಿ ಅವ್ರ ಬಗ್ಗೆ ಅವ್ರು ಏನೇ ಕೇಳಿ ಕೂಡ ಏನಾಗುತ್ತೆ ಮಿಸ್ ಆಗಲ್ಲ ಓಕೆ ಏನ ನೀರಿನಲ್ಲಿ ನಿರ್ಮಾಣಗೊಂಡ ಮೊದಲ ಚಲನಚಿತ್ರ ಯಾವುದಪ್ಪ ಅಂದ್ರೆ ನಮ್ಮ ಒಂದು ಮುತ್ತಿನ ಕಥೆ ಅಂತ ಬರ್ತಾ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಅದೇ ಥರ ವಿದೇಶದಲ್ಲಿ ನಿರ್ಮಾಣಗೊಂಡ ಮೊದಲ ಕನ್ನಡ ಚಿತ್ರ ಯಾವುದಪ್ಪ ಅಂದ್ರೆ ಒಂದು ಇದು ಸಿಂಗಾಪುರದಲ್ಲಿ ರಾಜಾಕುಳ್ಳ ಅಂತ ಬರ್ತದೆ ಅದು ಕೂಡ ಏನಾಗ ನಿರ್ಮಾಣಗೊಂಡ ಚಲನಚಿತ್ರ ಆಗಿರ್ತದೆ